ಹಾಯ್, ನಮಸ್ಕಾರ ಎಲ್ರಿಗೂ. ಹೇಗಿದ್ದೀರಾ ಎಲ್ಲರೂ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ವೆಲ್ಕಮ್ ಟು ವಿಧಿ ಚಾನಲ್. ಬನ್ನಿ, ಇವತ್ತು ನಾನು ಒಂದು ಫ್ರೆಂಡ್ ಮನೆಗೆ ಹೋಗ್ತಾಯಿದ್ದೀನಿ, ನಿಮಗೆ ತೋರಿಸ್ತೀನಿ. ಅವರು ಕನ್ನಡದವರು, ಇಲ್ಲೇ ದುಬಾಯಲ್ಲಿರೋದು. ದುಬಾಯಲ್ಲಿ ಅಂದರೆ ರಸಲ್ ಖೇಮಾ ಅಂತ ಬರುತ್ತೆ ಅಲ್ಲಿರೋದು. ನಾನು ಸ್ಟಾರ್ಟಿಂಗ್ ದುಬಾಯಿಗೆ ಬಂದಾಗ ರಸಲ್ ಖೇಮಾದಲ್ಲೇ ಇದ್ದಿದ್ದು, ಇವಾಗಿರೋದು ಶಾರ್ಜಾ ಅಲ್ಲಿ. ಹಾಗಾಗಿ ಅವ್ರಿಗೆ ಮೀಟ್ ಮಾಡೋಣ ಅಂತ ಅಂದ್ಕೊಂಡು ಹೋಗ್ತಾಯಿದ್ದೀವಿ. ತುಂಬ ದಿನ ಆಯಿತು ಅವ್ರಿಗೆ ನೋಡಿ. ಬನ್ನಿ ಹೋಗೋಣ ನೋಡಿ. ಇದೆ ರಸಲ್ ಖೇಮಾ ರೋಡು. ಇದು ತುಂಬ ದೂರ ಇದೆ ರಸಲ್ ಖೇಮಾ ಅಂದರೆ. ನಮ್ಮದು ಬ್ಯಾಂಗ್ಳೂರು ಮೈಸೂರು ಇದೆಯಲ್ಲ, ಅದೇ ಥರ ದೂರ ಇದೆ. 1 ಅವರ್ ಜರ್ನಿ ಆಗುತ್ತೆ. ನಾನು ಫುಲ್ ವೀಡಿಯೋ ಮಾಡಲ್ಲ, ಸ್ವಲ್ಪನೇ ಮಾಡ್ತೀನಿ. ಸರಿನಾ? ನೋಡಿ ಹೋಗ್ತಾ ಇದ್ದೀವಿ. ನಾನು ನಿಮಗೆ ನೆಕ್ಸ್ಟು ಒಂದು ಮನೆ ತೋರಿಸ್ತೀನಿ, ದೆವ್ವದ ಮನೆ ಅಂತ, ಗೋಸ್ಟ್ ಹೌಸ್ ಅಂತ. ಇಲ್ಲಿ ರಸಲ್ ಖೇಮಾದಲ್ಲಿರೋದು ನೋಡಿ. ಇದೆ ಗೋಸ್ಟ್ ಹೌಸು. ಇದರೊಳಗಡೆ ದೆವ್ವ ಇದೆಯಂತೆ, ನನಗೆ ಗೊತ್ತಿಲ್ಲ. ನಾನು ಯಾವತ್ತಾದರೂ ವಿಸಿಟ್ ಮಾಡಬೇಕಂತ ಅಂದ್ಕೊಳ್ತೀನಿ, ಬಟ್ ನನಗೆ ಭಯ. ಯಾವಾಗಾದರೂ ವಿಸಿಟ್ ಮಾಡಿದ್ರೆ ನಾನು ನಿಮಗೆ ಖಂಡಿತ ತಿಳಿಸ್ತೀನಿ ಇದ್ರ ಬಗ್ಗೆ. ಸರಿನಾ? ಇದೆ ನೋಡ್ಕೊಳ್ಳಿ, ಗೋಸ್ಟ್ ಹೌಸ್ ಅಂತ ರಸಲ್ ಖೇಮಾದಲ್ಲಿರೋದು. ಸರಿ, ಓಕೆ, ಬನ್ನಿ. ನಾವು ಆಲ್ರೆಡಿ ಬಂದ್ವಿ ರಸಲ್ ಖೇಮಾಗೆ. ಅವರು ಇದ್ದಾರಾ ಇಲ್ವಾ ಅಂತ ಹೋಗಿ ಚೆಕ್ ಮಾಡೋಣ. ಹೇಳ್ದೇ ಹೋಗ್ತಿರೋದ್ರಿಂದ ಅದೊಂದು ಭಯ, ಹೋಗಿ ಇದ್ದಾರೋ ಇಲ್ವೋ ಗೊತ್ತಿಲ್ವಲ್ಲ ಅಂತ. ಹೋಗಿ ಚೆಕ್ ಮಾಡೋಣ, ಇಲ್ಲ ಅಂದರೆ ಫೋನ್ ಮಾಡಬೇಕಾಗುತ್ತೆ. ಅವರು ಟೀಚರು, ಮನೆಯಲ್ಲೇ ಇರ್ತಾರೆ. ನೋಡೋಣ, ಬನ್ನಿ. ಡೋರ್ ಓಪನ್ ಮಾಡ್ತೀನಿ, ನೋಡೋಣ. ಹಾಂ, ಇದ್ದಾರೆ ಯಾರೋ, ನೋಡಬೇಕು ಯಾರಿದ್ದಾರೆ ಅಂತ. ಏ, ಯಾರೂ ಇಲ್ಲ ಮನೆಯಲ್ಲಿ, ರೂಮಲ್ಲಿದ್ದಾರೆ ಅನಿಸುತ್ತೆ. ನೋಡೋಣ, ರೂಮಲ್ಲಿ ಚೆಕ್ ಮಾಡೋಣ ಯಾರಿದ್ದಾರೆ ಅಂತ. ಡೋರ್ ಓಪನ್ ಮಾಡ್ತೀನಿ, ಯಾರಿದ್ದಾರೆ ನೋಡೋಣ. ಓಕೆ, ಇರಿ ನೋಡಿ. ಇವರೇ ಸಮೀನಾ ಅಂತ, ಇವರು ಟೀಚರು, ಇಲ್ಲೇ ರಸಲ್ ಖೇಮಾದಲ್ಲಿ ಕೆಲಸ ಮಾಡ್ತಾರೆ. ಇವರು ಅವ್ರ ಮಗಳು ಮಿರಹಾ ಅಂತ. ಸರಿನಾ? ಮಿರಹಾ ಅಂತ. ನಾನು ಸ್ಟಾರ್ಟಿಂಗ್ ಇಲ್ಲಿಗೆ ಬಂದಾಗ ಇವರೇ ತುಂಬ ಹೆಲ್ಪ್ ಮಾಡಿದ್ದು ನನಗೆ. ನಮ್ಮದು ಊರು ನೆನಪು ಬರದಿರೋ ಥರ ನೋಡಿಕೊಂಡ್ರು, ತುಂಬ ಒಳ್ಳೆಯವರು. ಅದಕ್ಕೆ ನಂಗೆ ತುಂಬ ಇಷ್ಟ ಇವರು. ತುಂಬ ಚೆನ್ನಾಗೆಲ್ಲ ಹೇಳ್ಕೊಡ್ತಾರೆ, ಮತ್ತು ಕುಕ್ಕಿಂಗ್ ಎಲ್ಲ ಮಾಡೋದೆಲ್ಲ ಹೇಳ್ಕೊಟ್ಟಿದ್ದು ಇವರೇ ನನಗೆ. ನಂಗೆ ಫಸ್ಟು ಕುಕ್ಕಿಂಗ್ ಎಲ್ಲ ಬರ್ತಾ ಇರಲಿಲ್ಲ, ಇವರು ತುಂಬ ಹೇಳ್ಕೊಟ್ರು ಈ ಥರ ಮಾಡಬೇಕು ಈ ಥರ ಮಾಡಬೇಕು ಅಂತ ತುಂಬ ಹೇಳ್ಕೊಟ್ರು ಇವರೇ. ನೋಡಿ, ಇವಳೇ ಅವ್ರ ಮಗಳು ಮಿರಹ, ಸ್ಮೈಲ್ ಕೊಡ್ತಿದ್ದಾಳೆ ನೋಡಿ ಇವಳು. ಹಾಗೆ ಯಾರಾದರೂ ಬಂದರೆ ನೋಡ್ಕೊಂಡಿರ್ತಾಳೆ. ಮಕ್ಕಳಂದ್ರೆ ಹಂಗೆ ಅಲ್ವಾ. ನೋಡಿ, ಇವರು ಇನ್ನೊಂದು ಫ್ಯಾಮಿಲಿ. ನಾನು ಹೇಳಿದೆ ಅಲ್ವಾ ಮುಂಚೆ ನಾವು ರಸಲ್ ಖೇಮಾದಲ್ಲಿ ಇದ್ವಿ ಅಂತ. ಅವಾಗ ನಾವು 3 ಫ್ಯಾಮಿಲಿ ಇದ್ವಿ. ಒಬ್ಬರು ಮಲಯಾಳಿ, ಇನ್ನೊಬ್ಬರು ನಾವಿಬ್ಬರು ಕನ್ನಡದವರು. ಮಲಯಾಳಿ ಅಂದರೆ ನಮ್ಮ ಹಸ್ಬೆಂಡು ಮಲಯಾಳಿನೇ, ಹಂಗಾಗಿ ಅಡ್ಜಸ್ಟ್ ಆಗ್ತಾರೆ, ಏನಿಲ್ಲ. ತುಂಬ ಒಳ್ಳೆ ಒಳ್ಳೆ ಫ್ಯಾಮಿಲಿ ಇವರು, ಮಲಯಾಳಿಯವರು. ಮತ್ತು ಇವಳು ಬಂದು ಜಾಹ್ನವಿ ಅಂತ, ಅವಳು ಐಶು ಅಂತ. ಇವಳೇನೋ ತಿಂತಾ ಇದ್ದಾಳೆ, ಅವರಮ್ಮ ಕುಕುಂಬರ್ ಕೊಟ್ಟಿದ್ದಾರೆ, ತಿಂತಾ ಇದ್ದಾಳೆ. ಮತ್ತು ಬಿರಿಯಾನಿ ರೆಡಿ ಆಗ್ತಿದೆ, ಅವರು ರೆಡಿ ಮಾಡ್ತಾಯಿದ್ದಾರೆ ಬಿರಿಯಾನಿ, ಊಟ ಮಾಡಬೇಕು. ಇವಳು ನೋಡಿ ಸ್ಮೈಲ್ ಕೊಡ್ತಾ ಇದ್ದಾಳೆ, ಫೋಟೋ ತಗೊಳ್ತಾ ಇದ್ದಾರೆ, ಅದಕ್ಕೆ ಸ್ಮೈಲ್ ಕೊಡ್ತಾ ಇದ್ದಾಳೆ ಇವಳು. ಇವಳೇ ಐಸು ಅಂತ. ತುಂಬ ಒಳ್ಳೆ ಫ್ಯಾಮಿಲಿ ಇವರು, ನನಗೆ ತುಂಬ ಅಡ್ಜಸ್ಟ್ ಆಗಿದ್ದರು ಇಲ್ಲಿದ್ದಾಗ. ಇವರಿಬ್ಬರು ಫ್ಯಾಮಿಲಿನೂ ತುಂಬ ಅಡ್ಜಸ್ಟ್ ಆಗಿದ್ದರು. ಇವಾಗ ಅಲ್ಲಿ ಒಬ್ಬಳೇ ಅಲ್ವಾ, ಹಂಗಾಗಿ ತುಂಬ ಬೇಜಾರಾಗ್ತದೆ. ಮುಂಚೆ ಈ ಮಕ್ಕಳೆಲ್ಲ ಇದ್ರಲ್ವ, ಆಟ ಆಡ್ಕೊಂಡಿದ್ದೆ, ಇವಾಗ ಯಾರೂ ಇಲ್ಲ, ಹಂಗಾಗಿ ಬೇಜಾರಾಗುತ್ತೆ ಅಷ್ಟೆ. ಇವ್ರು ನೋಡಿ ಬಂದರು. ಓ, ಇವ್ರು ಫೋಟೋ ತಗೊಳ್ತಾ ಇದ್ದಾರೆ, ಸೊ ಹಂಗಾಗಿ ಇವ್ರು ಇಲ್ಲಿ ಬಂದಿರೋದು ನೋಡಿ. ಫೋಸ್ ಕೊಡ್ತಾ ಇದ್ದಾರೆ ಇವರೇ, ನಮ್ಮ ಯಜಮಾನರು ಇವರೇನೆ, ಗುರು ಅಂತ. ಯಾನಿ ರೆಡಿಯಾಗಿದೆ. ಇವ್ರು ನಾವು ಯಾವಾಗ ಬಂದರೂ ಅಷ್ಟೇ ಬಿರಿಯಾನಿ ಮಿಸ್ ಮಾಡಲ್ಲ, ತುಂಬ ಚೆನ್ನಾಗಿ ಮಾಡ್ತಾರೆ ಬಿರಿಯಾನಿ. ಹಂಗಾಗಿ ಯಾವಾಗ ಬಂದ್ರೂ ಬಿರಿಯಾನಿ ಮಾಡ್ತಾರೆ, ಬಿರಿಯಾನಿ ಮಾಡೇ ಮಾಡ್ತಾರೆ ನಾವು ಬಂದರೆ. ಹಂಗಾಗಿ ಬಿರಿಯಾನಿ ಮಾಡಿದ್ದಾರೆ ನೋಡಿ. ಎಲ್ಲರೂ ಊಟ ಮಾಡ್ತಾ ಇದ್ದಾರೆ, ನಾನು ಊಟ ಮಾಡಬೇಕು. ಬನ್ನಿ ಊಟ ಮಾಡೋಣ, ಊಟ ಮಾಡಿಕೊಂಡು ಮತ್ತೆ ಸಿಗ್ತೀನಿ ನಿಮಗೆ. ಓಕೆ, ನಾನು ನಿಮಗೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ನನ್ನ ವೀಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಗೆ ಯಾವ ಥರ ವೀಡಿಯೋ ಬೇಕು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನಾನು ಆ ಥರ ವೀಡಿಯೋ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ.
ಎಲ್ರಿಗೂ ಧನ್ಯವಾದಗಳು.